ಬರಗಾಲದ ಪರಿಸ್ಥಿತಿ ತೀವ್ರ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ರೈತರ ನೋವನ್ನ ಆಲಿಸದೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಜನಾಕ್ರೋಶ ಹೆಚ್ಚಾಗ್ತಾ ಇದೆ ಸಂಪೂರ್ಣವಾಗಿ ಬಂದ್ ಮಾಡುವಂತ ಕೆಲಸ ಮಾಡಬೇಕು ಇದು ಬಂದ್ ಮಾಡಿ ಅಂತ ಹೇಳಿರೋದು ಯಾರು ಅವರ ಮನೆಗೋಸ್ಕರ ಅಲ್ಲ ನಾಡಿನ ಹಿತಕ್ಕೋಸ್ಕರ ಇವತ್ತು ಬಂದ್ ಕರೆಯನ್ನು ಕೊಟ್ಟಿರುವಂತದ್ದು ಕಾವೇರಿ ನೀರು ನಿಲ್ಲಬೇಕು ಅನ್ನುವಂತದ್ದಕ್ಕೆ ಇವತ್ತು ಬಂದ್ ಕರೆ ಕೊಟ್ಟಿರುವಂತದ್ದು ಮತ್ತು ವಿಶೇಷವಾಗಿ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ಇವತ್ತು ಬಂದ್ ಕರೆ ಕೊಟ್ಟಿರುವಂತದ್ದು ಆ ಕಾರಣಕ್ಕೆ ಜನಗಳು ಸಂಪೂರ್ಣವಾಗಿ ಈ ಬಂದ್ ಅನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಕಸ್ತೂರಿ ಕರ್ನಾಟಕ ಜನಪರಿವಕ್ಕೆ ಆಗ್ರಹ ಮಾಡುತ್ತೇನೆ ಹರಿದು ಹೋಗ್ತಾ ಇರುವಂತ ನೀರನ್ನು ನಿಲ್ಲಿಸಬೇಕು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಸ್ಟಾಲಿನ್ ತನ್ನ ಆಟಮಾರಿ ಧೋರಣೆಯನ್ನು ಬಿಡಬೇಕು ಸರ್ಕಾರ ಸಮರ್ಪಕವಾದಂತ ದಾಖಲೆಗಳನ್ನು ಪ್ರಾಧಿಕಾರದ ಮುಂದಿಡಬೇಕು ರಾಜಕೀಯ ಪಕ್ಷಗಳು ಒಗ್ಗೂಡಬೇಕು ಅಂತ ಹೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮಧ್ಯರಾತ್ರಿಯಿಂದ ಕಾವೇರಿ ನದಿಯಲ್ಲಿ ನಿಂತು ಹೋರಾಟವನ್ನು ಮಾಡ್ತಾ ಇದ್ದಾವೆ ಹಾಗೆ ಇವತ್ತು ಕನ್ನಡಿಗರು ಸಂಪೂರ್ಣ ಬಂದ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಸುಪ್ರೀಂ ಕೋರ್ಟ್ ಕೂಡ ಅವೈಜ್ಞಾನಿಕ ತೀರ್ಪು ನೀಡಿದ್ದು ಅದಕ್ಕೂ ಕೂಡ ನಮ್ಮ ಸ್ಥಿತಿಗತಿಯನ್ನು ತಿಳಿಸಲಿಕ್ಕೆ ಇಡೀ ರಾಜ್ಯದ ಜನ ಇವತ್ತು ತಮಗಾಗಿರುವಂಥ ನಷ್ಟವನ್ನು ತುಂಬಿಕೊಂಡರೂ ಪರವಾಗಿಲ್ಲ ಇವತ್ತು ಬೀದಿಗಿಡಿದು ಹೋರಾಟ ಮಾಡಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮಧ್ಯರಾತ್ರಿ 12ರಿಂದ ಈ ಒಂದು ಸ್ಥಳದಲ್ಲಿ ನಿಂತು ನಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಕೂಡಲೇ ನೀರು ನಿಲ್ಲಿಸಬೇಕು ರಾತ್ರಿಯ ವೇಳೆ ಹೆಚ್ಚು ಸಾವಿರಾರು ಕ್ಯೂಸೆಕ್ ನೀರನ್ನು ಬಿಟ್ಟು ಬೆಳಗ್ಗೆ ಕಡಿಮೆ ಮಾಡಿದೆ ಮಧ್ಯರಾತ್ರಿಯಲ್ಲಿ ನೀರು ಬಹಳ ಆರ್ಭಟದಿಂದ ತಮಿಳುನಾಡಿಗೆ ಹೋಯಿತು ಆದರೆ ಈಗ ಜನರು ಟೀಕೆ ಮಾಡ್ತಾರೆ ನಮ್ಮ ಮೇಲೆ ಬೈತಾರೆ ಅಂತ ಹೇಳಿ ಇವತ್ತು ಎಸ್ ನೋಡಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ ರಾಕೇಶ್ ಮತ್ತಷ್ಟು ಅಪ್ಡೇಟ್ ಅನ್ನು ನೀಡ್ತಾ ಇದ್ರು ರಾಕೇಶ್ ಇವತ್ತು ಟೌನ್ ಹಾಲ್ನಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಯ ಸ್ವರೂಪ ಇರುತ್ತೆ ಅಂದರೆ ರ್ಯಾಲಿ ಏನಾದರೂ ಹಮ್ಮಿಕೊಳ್ಳಲಾಗಿದೆಯಾ ಪಾದಯಾತ್ರೆ ಏನಾದರೂ ಹಮ್ಮಿಕೊಳ್ಳಲಾಗಿದೆಯಾ ಹೇಗೆ ಏನು ಅಂತ ರೀತಿ ಬೆಂಗಳೂರಿನ ಟೌನ್ ಹಾಲ್ನಲ್ಲೂ ಕೂಡ ಇವತ್ತಿನ ಕರ್ನಾಟಕ ಬಂದಿನ ಪ್ರತಿಭಟನೆ ಬಿಸಿ ದಾಖಲಿಸುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ಪರ ಸಂಘಟನೆಗಳು ಇಲ್ಲಿಂದ ಬಂದು ತಮ್ಮ ಪ್ರತಿಭಟನೆಯನ್ನು ಮಾಡುವುದನ್ನ ಆರಂಭಿಸುವುದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿವೆ ಸೊ ಇದರ ಭಾಗವಾಗಿ ತಾವೀಗ ಕಾಣಬಹುದು ಅಂದ್ರೆ ನನ್ನ ಹಿಂಭಾಗದಲ್ಲಿ ಪೊಲೀಸಿನ ಬಿಗಿ ಬಂದೋಬಸ್ತನ್ನು ಮಾಡಿರುವುದನ್ನು ಗಮನಿಸಬಹುದು ಈಗಾಗಲೇ ಪೊಲೀಸಿನ KSRP 2 ತುಕಡಿಗಳನ್ನು ಇಲ್ಲಿ ಈ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗಿದೆ ಪೊಲೀಸರು ತಮ್ಮ ರೊಟೀನನ್ನು ಅಂದರೆ ಈ ಜಾಗದಲ್ಲಿನ ಬಂದೋಬಸ್ತಿಗೆ ಸಲುವಾಗಿ ತಮ್ಮ ಪಾಲನೆಯನ್ನು ಮಾಡ್ತಿದ್ದಾರೆ ಅಂದರೆ ತಮ್ಮ ಗಣತಿಯನ್ನು ಕೊಡ್ತಿದ್ದಾರೆ ಸುಮಾರು 500ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನು ಈ ಜಾಗದಲ್ಲಿ ನಿಯೋಜನೆ ಮಾಡಲಾಗಿದೆ ಪೊಲೀಸರ ಹಿರಿಯ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿ ನಿಂತು ಭದ್ರತೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ರೂಪಿಸುತ್ತಿರುವುದನ್ನು ತಾವು ಕಾಣಬಹುದು ಉಳಿದಂತೆ ಈ ಪ್ರದೇಶದಲ್ಲಿ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ ಅಂದರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ನಿನ್ನೆ ಈ ಸಂಬಂಧಪಟ್ಟಂತಹ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು ಅಂದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅನ್ನು ಹೊರತುಪಡಿಸಿ ನಗರದ ಬೇರೆ ಪ್ರದೇಶಗಳಲ್ಲಿ ಪ್ರತಿಭಟನೆಯನ್ನು ಮಾಡುವುದಾಗಲಿ ಅಥವಾ ಗುಂಪುಗೂಡುವುದನ್ನು ನಿಷೇಧ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಲಾಗಿತ್ತು ಹಾಗೆ ಸುತ್ತೋಲೆಯಲ್ಲಿ ತಿಳಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ತೀವ್ರತರನಾದಂಥ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡುವ ಸಾಧ್ಯತೆಗಳು ತುಂಬ ಕಡಿಮೆ ಆಗಿದೆ ಅದನ್ನು ಹೊರತುಪಡಿಸಿದಂತೆ ಸಂಘಟನೆಗಳು ಮಾತ್ರ ಇಲ್ಲಿಂದ ಪ್ರತಿಭಟನೆ ಮಾಡುವ ನಿರ್ಧಾರವನ್ನು ಮಾಡಿಕೊಂಡಿದೆ ಅವು ಕೂಡ ಇಲ್ಲಿಂದ ಪ್ರತಿಭಟನೆಯನ್ನು ದಾಖಲಿಸಿ ಆ ಬಳಿಕ ಫ್ರೀಡಂ ಪಾರ್ಕ್ಗೆ ಹೋಗುವ ವ್ಯವಸ್ಥೆಯನ್ನು ಮಾಡೋದಕ್ಕೆ ಕೂಡ ಆ ಪೊಲೀಸರು ಮಾಡಿಕೊಂಡಿದ್ದಾರೆ ಅಂದರೆ ಇಲ್ಲಿ ಬರುವಂಥ ಯಾವುದೇ ಪೊಲೀಸರು ಇದ್ದರೂ ಕೂಡ ಅವರಿಗೆ ಇಲ್ಲಿಂದ ಅವರನ್ನು ಪೋಲ್ ಅಂದರೆ ಬಸ್ ಮುಖಾಂತರ ಅವರನ್ನು ಇಲ್ಲಿಂದ ತೆರವು ಮಾಡಿ ಆ ನಂತರ ಫ್ರೀಡಂ ಪಾರ್ಕ್ಗೆ ಕಳಿಸುವಂಥ ಪ್ರಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ತಾವು ಗಮನಿಸಿದ ಹಾಗೆ ಪೊಲೀಸಿನ ಎಷ್ಟು ಅಂದರೆ ಎಷ್ಟರ ಪ್ರಮಾಣದಲ್ಲಿ ಪೊಲೀಸ್ ಇದ್ದಾರೆ ಅನ್ನೋದನ್ನು ತಾವು ನೋಡ್ಕೊಳ್ತಾ ಇರ್ಬೋದು ಅಂದರೆ ಪ್ರತಿಭಟನಾಕಾರರನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸುವುದಕ್ಕೆ ಸರ್ಕಾರದ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡೋದಕ್ಕಾಗಿ ಇಷ್ಟರ ಮಟ್ಟಿನ ಪೊಲೀಸರನ್ನು ಇಲ್ಲಿ ದಾಖಲಿಸಲಾಗಿದೆ ಹಾಗೆ ಹೊರ ಪ್ರದೇಶದಲ್ಲಿ ನೋಡೋದಾದ್ರೆ ಅಂದರೆ ಟೌನ್ ಹಾಲ್ನ ಟ್ರಾಫಿಕನ್ನು ತಾವು ಗಮನಿಸುವುದಾದರೆ BMTC ಎಂದಿನಂತೆ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸ್ತಾ ಇದೆ ಬಂದಿಗೆ ತನ್ನ ಬೆಂಬಲ ಇಲ್ಲಲ್ವಂಥ ಮಾತನ್ನು ನಿನ್ನೆ ಸಾರಿಗೆ ಇಲಾಖೆ ಸೂಚನೆ ನೀಡಿತ್ತು ಸೊ ಈ ಹಿನ್ನೆಲೆಯಲ್ಲಿ KSRTC BMTC ಹಾಗೆ ಕೆಲವೊಂದಷ್ಟು ಖಾಸಗಿ ಬಸ್ಸುಗಳು ಈಗ ಈ ಪ್ರದೇಶದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ ಹಾಗೆ ಖಾಸಗಿ ಕಂಪನಿಯ ಕೆಲವೊಂದಷ್ಟು ಉದ್ಯೋಗಿಗಳು ಕೂಡ ಅಂದರೆ ಬಂದಿಗೆ ಬೆಂಬಲ ವ್ಯಕ್ತಪಡಿಸಿದಂತಹ ಸಂಸ್ಥೆಗಳು ಅವರ ಅಲ್ಲಿನ ಉದ್ಯೋಗಿಗಳು ಕೂಡ ಕಚೇರಿಗೆ ತೆರಳುತ್ತಿದ್ದಾರೆ ಅಂದರೆ ಆರಂಭಿಕ ಸಮಯವಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಸದ್ಯದ ಪರಿಸ್ಥಿತಿ ಚಿತ್ರಣ ಈ ರೀತಿಯನ್ನು ಇರುವುದನ್ನು ಕಾಣಬಹುದು ಇದನ್ನು ಹೊರತುಪಡಿಸಿದಂತೆ ಉಳಿದಂತೆ ಸಾರ್ವಜನಿಕ ವಲಯದಿಂದ ಬಂದಿಗೆ ಪ್ರತಿಕ್ರಿಯೆ ಸಿಕ್ಕಿದೆ
ಆರಂಭಿಕ ವಲಯದಲ್ಲಿ ಎಲ್ಲಾ ಕೂಡ ಅಂಗಡಿ ಮುಂಗಟ್ಟುಗಳು ಕಳೆದ 2 ದಿನಗಳ ಹಿಂದೆ ಇದ್ದಂತ ಬಂದಿಗೆ ಬೆಂಬಲ ನೀಡಿದ ರೀತಿಯಲ್ಲಿ ಇಂದು ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದಾರೆ ಅಲ್ಲಲ್ಲಿ ಒಂದೊಂದು ಎರಡೆರಡು ಅಂಗಡಿಗಳನ್ನು ತೆರವು ಮಾಡಿದನ ಹೊರತುಪಡಿಸಿದ್ರೆ ಅಂದ್ರೆ ತೆರೆದಿರುವುದನ್ನ ಹೊರತುಪಡಿಸಿದ್ರೆ ಉಳಿದಂತೆ ಯಾವುದೇ ರೀತಿಯಾದಂತ ಅಂಗಡಿ ಮುಂಗಟ್ಟುಗಳ ವಾಣಿಜ್ಯ ವ್ಯವಹಾರಗಳು ಕಾಣದನ್ನ ಯಾವುದೇ ರೀತಿಯ ಇರುವುದಿಲ್ಲ ಅನ್ನೋದನ್ನ ಕೂಡ ನಾವು ಗಮನಿಸಬಹುದು ಈ ರೀತಿ ಒಟ್ಟಿನಲ್ಲಿ ಅಂದ್ರೆ ಬೆಂಗಳೂರಿನ ಇವತ್ತಿನ ಬಂದಿಗೆ ಒಂದು ಅರ್ಧ ಪ್ರಕ್ರಿಯೆಯಲ್ಲಿ ಆರಂಭದ ಸಂದರ್ಭದಲ್ಲಿ ಅಂತ ಪ್ರತಿಕ್ರಿಯೆ ದೊರಕದಿದ್ರೂ ಕೂಡ ನಿಧಾನವಾಗಿ ಬಂದಿನ ವಿಚಾರದಲ್ಲಿ ಸಕಾರಾತ್ಮಕ ಸ್ಪಂದನೆ ದೊರೆಯಬಹುದು ಅನ್ನುವಂತ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಹಾಗೆ ಪೊಲೀಸರು ಕೂಡ ತಮ್ಮ ಕರ್ತವ್ಯ ನಿರ್ವಹಿಸುವ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಬಿಗಿ ಬಂದೋಬಸ್ತ್ ಅನ್ನು ರೂಪಿಸುತ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುವುದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನೋಡಿಕೊಳ್ಳುವುದಕ್ಕೆ ಎಲ್ಲ ರೀತಿಯಾದಂತ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಸಶಸ್ತ್ರ ಸಮೇತ ಪಡೆಯ ಸಮೇತ ಕೂಡ ಬಂದು ಇಲ್ಲಿ ಪ್ರತಿಭಟನೆಕಾರರನ್ನು ಎದುರಿಸುವಂತಹ ಅಥವಾ ಅವರ ಪ್ರತಿಭಟನೆಯನ್ನು ಅಹಿತಕರ ರೀತಿಯಲ್ಲಿ ಆಗದಂತೆ ನೋಡಿಕೊಳ್ಳುವ ಕೇವಲ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ದಾಖಲಿಸುವುದಕ್ಕಿರುವಂತಹ ವ್ಯವಸ್ಥೆಯನ್ನು ಮಾಡಿಕೊಡುವುದಕ್ಕೆ ಅವರು ಅವಕಾಶವನ್ನು ಮಾಡೋದನ್ನು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ಪರ ಸಂಘಟನೆಗಳ ಸದಸ್ಯರುಗಳು ಇಲ್ಲಿಗೆ ಬಂದು ಕಾವೇರಿ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತಹ ನಿಲುವನ್ನು ಖಂಡಿಸುವ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ತಮ್ಮ ಆಕ್ರೋಶವನ್ನು ದಾಖಲಿಸುವುದಕ್ಕೆ ಇನ್ನೇನು ಬರುವಂತ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಈಗ ಒಟ್ಟಾರೆ ಇವತ್ತಿನ ಕರ್ನಾಟಕ ಬಂದಿನ ಆರಂಭಿಕ ಕ್ಷಣಗಳಲ್ಲಿ ಅಂದರೆ ಇನ್ನೇ 10 ಗಂಟೆಯ ಬಳಿಕ ಬಂದು ತೀವ್ರತೆಯನ್ನು ಪಡೆದುಕೊಳ್ಳಲಿದೆ ಆ ಬಳಿಕ ಇಲ್ಲಿಂದ ಟೌನ್ ಹಾಲ್ ಮೈಸೂರು ಬ್ಯಾಂಕ್ ಸರ್ಕಲ್ ನಂತರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ತೀವ್ರತೆಯನ್ನು ನಾವು ಕಾಣಬಹುದಾಗಿದೆ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಇತರ ನಾಗರಿಕ ವಲಯದಿಂದಲೂ ಕೂಡ ಬಂದಿಗೆ ಪ್ರತಿಕ್ರಿಯೆಯನ್ನು ಈಗಾಗಲೇ ಸಂಘಟನೆಗಳು ಯಾಚನೆ ಮಾಡಿದವು ಕೆಲವೊಂದಷ್ಟು ಸಂಘಟನೆಗಳು ಅದಕ್ಕೆ ಸಕಾರಾತ್ಮಕ ಸ್ಪಂದನೆಯನ್ನು ಕೊಟ್ಟಿದೆ ಹೀಗಾಗಿ 10 ಗಂಟೆಯ ಬಳಿಕ ಬಂದಿನ ತೀವ್ರತೆ ದಾಖಲಾಗಬಹುದು ನೀತಿ ಫೈನ್ ಓಕೆ ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ